ಮನ್ವಂತರ ಟಿವಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಪ್ರಸಿದ್ಧಿ ಶಾಲೆ ಮಕ್ಕಳನ್ನು ನೀವು ನೋಡ್ತಾ ಇದ್ದೀರಿ ಪ್ರೇಕ್ಷಕರೇ. ಇಷ್ಟು ಮಕ್ಕಳು, 400 ಜನ ಮಕ್ಕಳು ಈ ಒಂದು ಈಗ ನೋಡಿರ್ತಕ್ಕಂಥ ನೃತ್ಯದಲ್ಲಿ 400 ಜನ ಮಕ್ಕಳು ಭಾಗವಹಿಸಿದ್ರು. ಹೇಗೆ ಈ ಒಂದು ಕಾರ್ಯಕ್ರಮ ನಡೀತು, ಹೇಗೆ ಅವ್ರ ಪ್ರಿಪ್ರೇಷನ್ ಇತ್ತು ಅಂತ ಅವ್ರನ್ನ ಮಾತಾಡ್ಸೋಣ ಇವಾಗ. ಬನ್ನಿ ಪ್ರೇಕ್ಷಕರೇ, ಹಾಗೂ ಅವರ ಶಿಕ್ಷಕರನ್ನ ಕೂಡ ನಾವು ಮಾತಾಡ್ಸೋಣ ಇವಾಗ. ಹೇಳಮ್ಮ, ಈ ಇಷ್ಟು ಒಂದು ರೋಲ್ ನೀನ್ ಒಬ್ಳೇ ಲೀಡ್ ಮಾಡಿದ್ಯಲ್ಲ, ಇದೇನ್ ಅನ್ಸುತ್ತೆ? ನನ್ಗೆ ತುಂಬಾ ಹೆಮ್ಮೆ ಆಯ್ತು, ಮಾಡ್ಬೇಕಂತ ತುಂಬಾ ಇಷ್ಟ ಆಯ್ತು. ಝಾನ್ಸಿ ರಾಣಿ ರೋಲ್ ನ ಇಡೀ 400 ವಿದ್ಯಾರ್ಥಿಗಳ ನೀವ್ ಒಬ್ರೇ ಲೀಡ್ ಮಾಡಿದ್ರಿ. ಈ ಇದನ್ನ ಹೆಂಗೆ ಪ್ರಿಪರೇಷನ್, ಎಷ್ಟ್ ದಿವಸ ಮಾಡಿದ್ರಿ, ಹೆಂಗ ಅನ್ಸ್ತು? ಇದನ್ನ ನಾವ್ 2-3 ವೀಕ್ಸ್ ಇಂದ ಪ್ರಿಪರೇಷನ್ ಮಾಡಿದ್ವಿ. ಎಫರ್ಟ್ ಕೂಡ ತುಂಬಾ ಜಾಸ್ತಿ. ಅಲ್ಲ, 400 ಜನರ ಕೋಆರ್ಡಿನೇಷನ್ ಹೆಂಗಿತ್ತು? ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ಓಕೆ ಸರ್, ಇದು ಇವತ್ತು ಇಷ್ಟು ಒಳ್ಳೆ ಡ್ರೆಸ್ ಆಗಿರ್ಬೋದು, ಇಷ್ಟು ಒಳ್ಳೆ ಒಂದು ಕೋಆರ್ಡಿನೇಷನ್ ಇಂದ ಮೂಡಿ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ ಸರ್? ಇಷ್ಟು ಜನ ನಮ್ಮ ಮಕ್ಕಳನ್ನ ಇದನ್ನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನನ್ನ ಟೀಚರ್ಸ್ ನಾನು ಹ್ಯಾಂಡ್ಸ್ ಆಫ್ ಮಾಡ್ತೀನಿ. ತುಂಬಾ ಕೇರ್ ಮಾಡಿದ್ರೆ ನನ್ನ ಟೀಚರ್ಸ್ ಅಂತರು, ಎಸ್ಪೆಷಲಿ ಡ್ರಾಯಿಂಗ್ ಸರ್, ಶ್ರೀನಿವಾಸ್ ಸರ್, ಆಮೇಲೆ ಸೋಮನಾಥ್ ಸರ್, ಬಹಳ ಎಫರ್ಟ್ ಮಾಡಿದ್ರೆ ಸರ್. ಟೀಚರ್ಸ್ ಎಫೆಕ್ಟ್ ಅಂದ್ರೆ ಬಹಳ ಇದೆ ಸರ್. ಓಕೆ ಮಾ, ಗ್ರೇಟ್, ಥ್ಯಾಂಕ್ ಯು. ಮುಂದಿನ ವರ್ಷ ಇದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹಾರೈಸ್ತೇವೆ. ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟಿದ್ವಿ, ಹಾಗಾಗಿ ಪ್ರಾಕ್ಟೀಸ್ ಅಲ್ಲಿ ಅವರು ನಮ್ದೇ ಆಗಿರೋಂತ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಅದನ್ನ ಫಸ್ಟ್ ಡಿಸ್ಕಸ್ ಮಾಡ್ಕೊಂತಿದ್ವಿ ಸರ್, ಏನ್ ಮಾಡಿಸ್ಬೋದು ಅವ್ರ ಗ್ರೂಪ್ ಇಂದ ಅಂತೇಳಿ. ಅವ್ರವ್ರ ಜವಾಬ್ದಾರಿಯಿಂದ ಗ್ರೂಪ್ ಗಳಿಗೆ ತರಬೇತಿ ಕೊಡ್ತಾ ಬಂದ್ವಿ. ಹಂಗಾಗಿ ಪ್ರತಿನಿತ್ಯದ ಅಲ್ಲಿ ಒಂದ್ ಮಕ್ಕಳು ಬಿಸಿಲಲ್ಲಿ ಪ್ರತಿನಿತ್ಯ ತರಬೇತಿ ತಗೊಂಡು ಇವತ್ತು ಯಶಸ್ಸಿಗೆ ಕಾರಣ ಆಗಿದೆ ಅಂತ ಹೇಳಿ. ಇಷ್ಟೊಂದು ಡ್ರೆಸ್ ಮಟೀರಿಯಲ್ ಎಲ್ಲ ಹೆಂಗ್ ಜೋಡಿಸಿದ್ರಿ? ಅದು ಮುಖ್ಯವಾಗಿ ಮೊದಲೇದು ಅದು ನಮ್ಮ ಶಾಲೆಯಲ್ಲಿ ನಾವು ಯಾವುದೇ ಮಟೀರಿಯಲ್ ಬೇಕಂದ ತಕ್ಷಣ ಕೂಡ ಅದರಲ್ಲಿ ಯಾವುದು ಇದನ್ನ ಮಾಡಲ್ಲ ಸರ್, ಒಪ್ಪಿಗೆ ಕೊಡ್ತಾರೆ. ಜೊತೆಗೆ ಅನೇಕ ನಮ್ಮ ಕಲಾವಿದರು, ಶಿಕ್ಷಕರು, ಶ್ರೀನಿವಾಸ್ ಸರು, ಹಾಗೆ ಸೋಮನಾಥ್ ಸರು, ಹಾಗೆ ನಾಗರಾಜಣ್ಣ, ಲಕ್ಷ್ಮಣ್ಣ ಅವರೆಲ್ಲ ಕೂಡ ಇದಕ್ಕೆ ಹೆಲ್ಪ್ ಮಾಡ್ತಾರೆ. ಜೊತೆಗೆ ಪೇರೆಂಟ್ಸ್ ಸರ್, ಮುಖ್ಯವಾಗಿ ನಾವು ಯಾವ ಥರ ಸ್ಯಾರಿ ಹೇಳ್ತೀವಿ, ಯಾವ ಥರ ಕಾಸ್ಟ್ಯೂಮ್ ಹೇಳ್ತೀವಿ, ಹಾಗೆ ಅದ್ರಕ್ಕೆ ಬೇಕಾಗಿರೋಂಥ ನೆಸೆಸಿಟಿ ಐಟಮ್ಸ್ ಏನೇ ಹೇಳಿದ್ರು ಸಪೋರ್ಟ್ ಮಾಡ್ತಾರೆ ಸರ್. ಅದು ಮುಖ್ಯವಾಗಿ ಎಲ್ಲರೂ ಕೂಡ ಸಪೋರ್ಟ್ ಇದ್ದಾರೆ, ಇಷ್ಟೊಂದು ಅರೇಂಜ್ ಮಾಡಿರೋದಂತ ಹೇಳಿ. ತುಂಬಾ ಸಂತೋಷ ಮೇಡಮ್, ನಮ್ಮ ಮನ್ವಂತರ ಟಿವಿ ಜೊತೆ ಮಾತಾಡಿದ್ರಿ. ಹೀಗೆ ತಮ್ಮ ಕಾರ್ಯಕ್ರಮಗಳು ಮುಂದ್ ವರ್ಷ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಬ್ಬಂದಿ ಅವರೆಲ್ಲ.